ನಮಸ್ಕಾರ ಎಲ್ಲರಿಗೂ ಎಪಿಕ್ ಭೂಷಣ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಸೊ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಪ್ರಾಪರ್ ವ್ಲಾಗ್ ಮಾಡಿ, ಅಂದರೆ ಲಾಸ್ಟ್ ವೀಕ್ ಕೂಡ ವೀಡಿಯೋ ಹಾಕಕ್ಕಾಗಿಲ್ಲ ಅಲ್ಲ. ನಾನೇ ಒಂಚೂರು ರೆಸ್ಟ್ ತೊಗೊಂಡೆ. ಸೊ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ತೋರಿಸ್ತೀನಿ. ಇದು ಬ್ರೇಕ್ಫಾಸ್ಟು, ಮೂರು ಚಪಾತಿ ಇದೆ, ನಂತರ ಬೆಂಡೆಕಾಯಿ ಪಲ್ಯ ಇದೆ. ಸೊ ಕಾರ್ಬೋಹೈಡ್ರೇಟ್ಸು, ಫೈಬರು, ಫ್ಯಾಟ್ ಎಲ್ಲ ಇದರಲ್ಲೇ ಇದೆ. ಪಲ್ಯದಲ್ಲಿ ಆಯಿಲ್ ಹಾಕ್ತಾರಲ್ಲ, ಸೊ ಅದೇ ನನಗೆ ಫ್ಯಾಟ್ ಆಗುತ್ತೆ. ಪ್ರೋಟೀನ್ಗೋಸ್ಕರ ವೇ ಪ್ರೋಟೀನ್ ಶೇಕ್ನ ತೊಗೊತೀನಿ, ಅದೇನು ಇನ್ನ ಸದ್ಯಕ್ಕೆ ರೆಡಿ ಮಾಡಿಲ್ಲ, ಅದನ್ನ ನಾನು ಆಮೇಲೆ ತೊಗೊತೀನಿ. ಸೊ ಈ ಮೇಲ್ ನ ಮುಗಿಸ್ಬಿಟ್ಟು ನಾನು ನಿಮ್ಗೆ ಜಿಮ್ಮಲ್ಲಿ ಸಿಗ್ತೀನಿ. ಇವತ್ತು ಒಂಚೂರು ಫ್ಯಾಟ್ ಲಾಸ್ ಬಗ್ಗೆ ನಿಮ್ಗೆ ನಾನು ವರ್ಕೌಟ್ ಮುಖಾಂತರ ಏನು ಮಾಡ್ಬೋದು, ಯಾವ ತರ ಯೂಸ್ ಆಗುತ್ತೆ ಅಂತ ಒಂಚೂರು ಡೀಟೇಲ್ಸ್ ನ ಕೊಡ್ತೀನಿ. ಆಮೇಲೆ ಆಕ್ಚುಲಿ ನಾನು ವರ್ಕೌಟ್ ಸ್ಪ್ಲಿಟ್ ನ ಕೂಡ ಚೇಂಜ್ ಮಾಡ್ಬಿಟ್ಟಿದೀನಿ. ಮೊದಲು ವೀಕ್ಲಿ 6 ಡೇಸ್ ವರ್ಕೌಟ್ ಮಾಡ್ತಾ ಇದ್ದೆ, ಇವಾಗ 3 ಡೇಸ್ ಮಾಡ್ತಾ ಇದ್ದೀನಿ. ಅದರದ್ದು ಡೀಟೇಲ್ಸ್ ಒಂಚೂರು ಕೊಡ್ತೀನಿ. ಸೊ ಜಿಮ್ ಬಂದಿದ್ದೀನಿ, ಫುಲ್ ಬಾಡಿ ವರ್ಕೌಟ್ ಇದೆ, ಲೆಗ್ ಫೋಕಸ್ಡ್ ವರ್ಕೌಟ್ ಇದೆ. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ವರ್ಕೌಟ್ ಹೇಗೆ ಮಾಡೋದು, ಫ್ಯಾಟ್ ಲಾಸ್ ಮಾಡೋಕ್ಕೆ ಅದು ಅಂತ ಹೇಳ್ಬಿಟ್ಟು. ನೀವು ವರ್ಕೌಟ್ ಮಾಡೋದ್ರಿಂದ ಆಕ್ಚುಲಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗಲ್ಲ, 150-200 ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಷ್ಟೇ. ಸೊ ಇದೇ ತರ ನೀವು ಬರೀ ವರ್ಕೌಟ್ ಇಲ್ಲ ಫ್ಯಾಟ್ ಲಾಸ್ ಮಾಡ್ಬೇಕಂತಂದ್ರೆ ಮೋಸ್ಟ್ ಪ್ರಾಬ್ಲಿ ಅನ್ಸಕ್ಸಸ್ಫುಲ್ ಆಗ್ತೀರಾ. ಬಟ್ ಆದ್ರೂ ಫ್ಯಾಟ್ ಲಾಸ್ ಮಾಡುವಾಗ ಸ್ಟ್ರೆಂತ್ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾಕಂತ ಹೇಳ್ಬಿಟ್ಟು ನಾನು ವರ್ಕೌಟ್ ಮಾಡ್ತಾ ಹೇಳ್ತೀನಿ. ಸೊ ಮುಂದೆ ಲೈಕ್ ಬ್ಯಾಟ್ ಸ್ಪಾಟ್ಸ್ ಇದೆ, ಮೋಸ್ಟ್ ಪ್ರಾಬ್ಲಿ 100-110 ಕಿಲೋ ಮಾಡ್ತೀನಿ, 5-6 ರೌಂಡ್ಸ್. ಸೊ ಇಸ್ಗೆ ಸ್ಟಾರ್ಟ್. ಇವತ್ತು ನಾನು ಸ್ಕ್ವಾಟ್ಸ್ ಮಾಡಿದ್ದೀನಿ ನೋಡಿ. ಸೊ ಫ್ಯಾಟ್ ಲಾಸ್ ಮಾಡುವಾಗ ಅಥವಾ ವೆಯ್ಟ್ ಲಾಸ್ ಮಾಡುವಾಗ ಎಲ್ಲ ತುಂಬ ದೊಡ್ಡ ಪ್ರಾಬ್ಲಮ್ ಒಂದು ಫೇಸ್ ಮಾಡ್ತಾರೆ. ಅದೇನಂತಂದರೆ ಕರೆಕ್ಟಾಗಿ ಡಯಟ್ ಮಾಡಿರ್ತಾರೆ, ಕಾಯ್ದು ಮಾಡ್ತಾರೆ, ವೆಯ್ಟ್ ಕಮ್ಮಿ ಆಗುತ್ತೆ. ಬಟ್ ಆದರೆ ವೆಯ್ಟ್ ಅಂದರೆ ಫ್ಯಾಟ್ ಕಮ್ಮಿ ಆಗೋದ್ರ ಜೊತೆ ಮಸಲ್ ಕೂಡ ಲಾಸ್ ಆಗಿಬಿಡುತ್ತೆ. ಸೊ ನೀವು ಮಸಲ್ನ ರೀಟೈನ್ ಮಾಡಬೇಕು ಅಂತಂದರೆ ಸೆನ್ಸ್ಟ್ರೈನ್ ಮಾಡಬೇಕಾಗುತ್ತೆ. ಏನಂದರೆ ಯಾವುದೇ ಕಾರಣಕ್ಕೆ ಮಸಲ್ ರೀಟೈನ್ ಆಗೋದಿಲ್ಲ. ಮಸಲ್ ರೀಟೈನ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನೀವು ತುಂಬ ಸ್ಕಿನ್ನಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಂತರ ನಿಮ್ಮದು ಇನ್ಸುಲಿನ್ ರೆಸ್ಪಾನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಬೇಸಿಕಲಿ ಒಂದು 10 ವರ್ಷ ನೀವು ಹಂಗೆ ಮಾಡ್ತಾರೆ, ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಂತ್ ಟ್ರೈನ್ ಮಾಡೋದು ಇಂಪಾರ್ಟೆನ್ಸು ಇದೊಂದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಾನು ನಿಮಗೆ ಇನ್ನೂ ಚೆಕ್ಸ್ ಇಲ್ಲ. ಸೆಕೆಂಡ್ ಮೇನ್ ಬೆನಿಫಿಟ್ ಅಂತಂದ್ರೆ ಇವಾಗ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಮಾಡ್ಸಿದ್ರೆ ಅಂದ್ರೆ ನೀವು ಆಕ್ಟಿವಿಟಿ ಜಾಸ್ತಿ ಮಾಡಬೇಕಾಗ್ಬೋದು. ವಾಕಿಂಗು ಅಥವಾ ರನ್ನಿಂಗು ಅಥವಾ ಸೈಕ್ಲಿಂಗ್ ಯಾವ್ದಾದ್ರು ಒಂದು ಮಾಡಿ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಮಾಡೋದ್ರಲ್ಲಿ ಅಥವಾ ಬಾಡಿನ ಕ್ಯಾಲರಿ ಡೆಫಿಸಿಟ್ ತಗೊಳೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದ್ರೆ ಮಾಡೋದ್ರಿಂದ ಪ್ರಾಪರ್ ಬಾಡಿ ಸ್ಟ್ರೆಂತ್ ಇಲ್ಲ ಅಂದ್ರೆ ಸ್ಟ್ರೆಂತ್ ನೀವು ಮಾಡಿಲ್ಲ ಪ್ರಾಯರು ಇಂಜುರಿಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನೀವು ಇಂಜುರೀಸ್ ಪ್ರಿವೆಂಟ್ ಆಗಿದ್ದು ಲಾಂಗ್ ಟರ್ಮ್ ಒಂದು ಫ್ಯಾಟ್ ಲಾಸ್ ಮಾಡ್ಬೋದು. ಆಗ ನಿಮಗೆ ಜಾಸ್ತಿ ಫ್ಯಾಟ್ ಲಾಸ್ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೆ ಸೀಕ್ರೆಟ್ ರೋಡ್ ಇದೆ, ಅದನ್ನು ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ನಾನು ಫುಲ್ ಬಾಡಿ ವರ್ಕೌಟ್ ರೊಟೀನ್ ಮಾಡ್ತಾ ಇದ್ದೀನಿ, 3 ಸಲ ಮಾಡ್ತಾ ಇದ್ದೀನಿ ವೀಕ್ಲಿ. ಅದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಾಕ್ತೀನಿ. ಸೊ ಅಲ್ಲಿವರೆಗೂ ನಾನು ಇವಾಗ ಏನೇನು ಎಕ್ಸಸೈಸ್ ಮಾಡ್ತೀನಿ ಅದನ್ನ ನೋಡ್ಕೊಳ್ಳಿ. ಟೈಮ್ ಯಾರ್ಯಾರಿಗೆ ಆಗೋದಿಲ್ಲ ಅಂಥವ್ರು ಈ ವರ್ಕೌಟ್ನ ಮಾಡ್ಬೋದು. ಜಸ್ಟ್ 1-1.5 ಅವರ್ ಮುಗ್ದೋಗ್ಬಿಡುತ್ತೆ. ಆಮೇಲೆ ವೀಕ್ಲಿ 6 ದಿನ ಬರಚ್ಚಿರೋದಿಲ್ಲ, 3 ದಿನ ಬಂದರೆ ಸಾಕಾಗುತ್ತೆ. ಸೊ ಆವಾಗ ಹೇಳಿದಾಗೆ ಸ್ಟ್ರೆಂತ್ ಟ್ರೈನಿಂಗ್ ನ ಮೇನ್ ಮತ್ತೆ ಒಂಥರ ಎಲ್ಲರೂ ಇಷ್ಟಪಡುವಂಥ ಬೆನಿಫಿಟ್ಸ್ ಬಂದ್ಬಿಟ್ಟು ಅದು ಮಸಲ್ ಬಿಲ್ಡಿಂಗ್ ಆಗಿರುತ್ತೆ. ಯಾರು ಜಾಸ್ತಿ ಮಸಲ್ ಬೇಕಾಗಿಲ್ಲ ನಿಮ್ಗೆ ಹೇಳ್ಬೋದು.
ಸೊ ನೀವು ಮಸಲ್ ಎಷ್ಟು ನೀವು ನ್ಯಾಚುರಲ್ ಆಗಿ ಬಿಲ್ಡ್ ಮಾಡಿದ್ರು ಅಷ್ಟೊಂದು ಅಸಹ್ಯವಾಗಿ ಏನು ಕಾಣಿಸೋದಿಲ್ಲ. ಯಾರು ಹುಡುಗಿರು ನಿಮ್ಮನ್ನ ನೋಡಿ ಓಡೋಗೋದು ಇಲ್ಲ, ಚೆನ್ನಾಗೇ ಕಾಣಿಸ್ತೀರಾ. ಆಮೇಲೆ ನಿಮ್ಮ ಬೇಸಿಲ್ ಮೆಟಬಾಲಿಕ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ನೀವು ಫ್ಯಾಟ್ ಲಾಸ್ ಮಾಡ್ತಾ ಇರುವಾಗ ಜಾಸ್ತಿ ಮಸಲ್ ಇದ್ದಷ್ಟು ನೀವು ಏನೇ ಫ್ಯಾಟ್ ಲಾಸ್ ಮಾಡಿದ್ರು ಲಾಂಗ್ ಟರ್ಮಲ್ಲಿ ಅದು ತಿರುಗಿ ವಾಪಸ್ ಬರೋದಿಲ್ಲ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಮತ್ತು ಮೇನ್ ಬೆನಿಫಿಟ್ ಆಗಿರುತ್ತೆ. ಸೊ ವರ್ಕೌಟ್ ನಾ ಇಲ್ಲೇ ಮುಗಿಸ್ತಾ ಇದ್ದೀನಿ.